ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಇಂಟ್ರೆಸ್ಟಿಂಗ್ ಹಾಗೆ ಸ್ಫೂರ್ತಿದಾಯಕ ಸ್ಟೋರಿಯನ್ನ ನಾವು ನಿಮ್ಮ ಮುಂದೆ ಇಡ್ತೀವಿ ಒಮ್ಮೊಮ್ಮೆ ನಮ್ಮ ದೇಹದ ನ್ಯೂನತೆಗಳೇ ನಮಗೆ ಪ್ಲಸ್ ಆಗುತ್ತೆ ನೋಡಿ ನಮಗೆ ಅದು ಸರಿ ಸರಿ ಇಲ್ಲ ಅಂತ ಅಳ್ತಾ ಕೂತ್ರೆ ಜೀವನ ಪೂರ್ತಿ ಅಳ್ತಾ ಕೂರ್ಬೇಕೆ ಹೊರತು ಏನನ್ನು ಮಾಡೋದಕ್ಕೆ ಕೂಡ ಸಾಧ್ಯ ಆಗಲ್ಲ ಅದರ ಬದಲಾಗಿ ಆತ್ಮವಿಶ್ವಾಸದೊಂದಿಗೆ ಛಲದೊಂದಿಗೆ ಅದರ ಜೊತೆಗೆ ಪರಿಶ್ರಮದೊಂದಿಗೆ ಹೆಜ್ಜೆಯನ್ನ ಇಟ್ಟರೆ ಏನ್ ಬೇಕಾದ್ರೂ ಸಾಧನೆಯನ್ನ ಮಾಡಬಹುದು ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಹಳ್ಳಿ ಮೇಸ್ಟ್ರು ಸಿನಿಮಾದ ಕಪ್ಪೆ ರಾಯ ಹಳ್ಳಿ ಮೇಸ್ಟರು ಸಿನಿಮಾ ಅಂದ ಹಾಗೆ ನಮಗೆ ಈ ಕಪ್ಪೆ ರಾಯ ಪಾತ್ರಧಾರಿ ನೆನಪಾಗ್ತಾರೆ ನೋಡಿ ಹಳ್ಳಿ ಮೇಸ್ರು ಸಿನಿಮಾದಲ್ಲಿ ರವಿಚಂದ್ರನ್ ಅವರಂತಹ ಬಿಂದಿಯ ಅವರಂತಹ ಸಿಲ್ಕ್ ಸ್ಮಿತಾರಂತಹ ತೂಗುದೀಪ್ ಶ್ರೀನಿವಾಸಂತಹ ಘಟಾನುಘಟಿ ನಟ ನಟಿಯರೆಲ್ಲರೂ ಕೂಡ ಇರ್ತಾರೆ ಆದ್ರೆ ನಮಗೆ ತಟ್ಟಂತ ನೆನಪಾಗೋದು ಈ ಕಪ್ಪೆ ರಾಯ ಪಾತ್ರಧಾರಿ ಯಾಕೆಂದ್ರೆ ಅಷ್ಟೊಂದು ಅದ್ಭುತವಾಗಿ ನಟನೆಯನ್ನ ಮಾಡಿದ್ರು ಜೊತೆಗೆ ಅವರ ದೇಹದಲ್ಲಿ ಇದ್ದಂತ ನ್ಯೂನತೆ ಆ ಸಿನಿಮಾದಲ್ಲಿ ಅವರಿಗೆ ಪ್ಲಸ್ ಆಗಿತ್ತು ಅಂದ್ರೂ ಕೂಡ ತಪ್ಪಾಗಲ್ಲ ತದನಂತರ ಎಲ್ರಿಗೂ ಕೂಡ ಒಂದು ಕುತೂಹಲ ಇದ್ದೇ ಇರುತ್ತೆ ಹಾಗೆ ಕೂಡ ಅಂತ ಈ ಕುತೂಹಲಕ್ಕೆ ಏನ್ ಮಾಡ್ತಿದ್ದಾರೆ ಅಂತ ಹೇಳಿ ಕಪ್ಪೆ ರಾಯ ಸದ್ಯ ಅದ್ಭುತವಾದಂತಹ ಜೀವನವನ್ನ ಲೀಡ್ ಮಾಡ್ತಿದ್ದಾರೆ ಅಷ್ಟು ಮಾತ್ರವಲ್ಲ ನಾಲ್ಕು ಜನರಿಗೆ ಸಹಾಯ ಆಗುವಂತ ಕೆಲಸವನ್ನ ಮಾಡುವ ಮೂಲಕ ಪ್ರತಿಯೊಬ್ಬರಿಗೂ ಕೂಡ ಮಾದರಿಯಾಗಿದ್ದಾರೆ ಹಾಗಾದ್ರೆ ಈ ಕಪ್ಪೆ ರಾಯ ಯಾರು ಸದ್ಯ ಏನ್ ಮಾಡ್ತಿದ್ದಾರೆ ಎಲ್ಲಾ ಡೀಟೇಲ್ಸ್ ಅನ್ನ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಅದಕ್ಕೂ ಮುನ್ನ ನೀವಿ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹೌದು ಕಪ್ಪಿರಾಯ ಅವರ ಮೂಲ ಹೆಸರು ಫಕೀರಪ್ಪ ಬಸಂತಪ್ಪ ದೊಡ್ಡಮನಿ ಅಂತ ಆದ್ರೆ ಹಳ್ಳಿ ಮೇಸ್ಟ್ರು ಸಿನಿಮಾ ಬಂದ್ಮೇಲೆ ಫಕೀರಪ್ಪ ಕಪ್ಪಿರಾಯ ಎನ್ನುವಂತಹ ರೀತಿಯಲ್ಲಿ ಅವರನ್ನ ಎಲ್ಲರೂ ಕರೆಯುವುದಕ್ಕೆ ಶುರು ಮಾಡಿದ್ರು ಅವರು ಕೂಡ ಅದಕ್ಕೆ ಖುಷಿ ಪಡ್ತಾ ಇದ್ರು ಕಪ್ಪಿರಾಯ ಅನ್ನುವಂತಹ ಹೆಸರಿನ ಮೂಲಕ ನನ್ನನ್ನ ಕರೀತಾರೆ ಅಂತ ಮೂಲತಃ ಹಾವೇರಿ ತಾಲೂಕಿನ ಚಿಕ್ಕಲಿಂಗದಹಳ್ಳಿ ಗ್ರಾಮದವರು ಬಡ ಕೃಷಿಕ ಕುಟುಂಬದಲ್ಲಿ ಅವರು ಜನಿಸ್ತಾರೆ ಬಾಲ್ಯದಲ್ಲಿ ಇದ್ದಂತಹ ಸಂದರ್ಭದಲ್ಲಿ ದೇಹ ತುಂಬಾ ಕುಳ್ಳದಾಗಿರುತ್ತೆ ಈಗ್ಲೂ ಕೂಡ ಅವರ ಹೈಟ್ ಟೂ ಪಾಯಿಂಟ್ ಫೈವ್ ಅಂದ್ರೆ ಎರಡೂವರೆ ಹೈಟ್ ಮಾತ್ರ ಹೀಗಾಗಿ ಬಾಲ್ಯದಿಂದಲೂ ಕೂಡ ಕೆಲಸವನ್ನ ಅಂತ ಹೇಳಿ ನಿಮ್ಗೂ ಗೊತ್ತಿರುತ್ತೆ ಯಾವ ರೀತಿಯಾಗಿ ಅಂತ ಹೀಗೆ ಇದ್ದಂತ ಸಂದರ್ಭದಲ್ಲಿ ಅವರ ದೇಹದಲ್ಲಿ ನ್ಯೂನತೆಗಳಿದ್ದ ಸಂದರ್ಭದಲ್ಲಿ ನೆರೆಹೊರೆಯವರು ನಿಮ್ಮ ನೆಂಟರಿಷ್ಟರು ನಮ್ಮ ಗೆಳೆಯರು ಯಾವ ರೀತಿಯಾಗಿ ಅಪಹಾಸ್ಯವನ್ನ ಮಾಡ್ತಾರೆ ಅಂತ ಅದೇ ರೀತಿಯಾಗಿ ಇವರಿಗೂ ಕೂಡ ಎಲ್ಲರೂ ಅಪ ಉಪಾಸ್ಯವನ್ನ ಮಾಡ್ತಾ ಇದ್ರಂತೆ ಗೇಲಿ ಮಾಡ್ತಾ ಇದ್ರಂತೆ ಆಡ್ಕೊಂಡು ನಗ್ತಾ ಇದ್ರಂತೆ ಆದ್ರೆ ಇವರ ಮನಸ್ಸಲ್ಲಿ ಒಂದು ಛಲ ಇತ್ತಂತೆ ಎಲ್ರಿಗೂ ಕೂಡ ಪಾಠವನ್ನ ಕಲಿಸ್ಬೇಕು ಅಂತ ನಾನೇನಾದ್ರೂ ಮಾಡಲೇಬೇಕು ಅಂತ ಹೇಳಿ ಹಠ ತೊಟ್ಟು ಇವರು ಕೂಡ ಇರ್ತಾರೆ ಆದ್ರೆ ಅಪಹಾಸ್ಯದ ಮಾತುಗಳು ಎಲ್ಲವೂ ಕೂಡ ಜಾಸ್ತಿ ಆಗ್ತಾ ಇರುತ್ತೆ ಆದ್ರೆ ಇದೇ ಸಂದರ್ಭದಲ್ಲಿ ಒಮ್ಮೆ ಆತ್ಮಹತ್ಯೆಗೂ ಕೂಡ ಪ್ರಯತ್ನ ಪಟ್ಟಿದ್ರಂತೆ ಅಂದ್ರೆ ಎಲ್ಲ ಅಪಹಾಸ್ಯ ಆದಾಗ ಸಹಜವಾಗಿ ಎಲ್ಲರ ಮನಸ್ಸಲ್ಲಿ ಅದೇ ರೀತಿಯಾದಂತಹ ಯೋಚನೆ ಬಂದೇ ಬರುತ್ತೆ ಅದೇ ಯೋಚನೆಯನ್ನ ಕಪ್ಪೆ ರಾಯ ಅವರಿಗೂ ಕೂಡ ಬಂದಿತ್ತಂತೆ ಆ ನಂತರ ಹಳ್ಳಿ ಮೇಷ್ಟ್ರು ಸಿನಿಮಾಕ್ಕೆ ಒಂದಷ್ಟು ಪಾತ್ರಗಳಿಗಾಗಿ ಪಾತ್ರಧಾರಿಗಳನ್ನ ಹುಡುಕ್ತಾ ಇರ್ತಾರೆ ಅದು ರಿಮೇಕ್ ಸಿನಿಮಾ ನಿಮ್ಮೆಲ್ರಿಗೂ ಕೂಡ ಗೊತ್ತು ಹಾಗೆ ಹೀಗಾಗಿ ಆ ಒರಿಜಿನಲ್ ಚಿತ್ರದಲ್ಲೂ ಸಹ ಇದ್ದಂತ ಪಾತ್ರಧಾರಿಗಳನ್ನ ಇಲ್ಲೂ ಕೂಡ ಹುಡುಕುವಂತಹ ಕೆಲಸವನ್ನ ಮಾಡ್ತಾರೆ ಹೀಗೆ ಎಲ್ಲಾ ಕಡೆಗಳಲ್ಲೂ ಸರ್ಚ್ ಮಾಡುವಂತಹ ಸಮಯದಲ್ಲಿ ಕಪ್ಪೆರಾಯ ಪಾತ್ರಕ್ಕೆ ಈ ಹಾವೇರಿಯ ಫಕೀರಪ್ಪ ಅವರು ಕಣ್ಣಿಗೆ ಬೀಳ್ತಾರೆ ಅದಕ್ಕೂ ಮುನ್ನ ನಮಗೆ ಸಿಕ್ಕಿರೋ ಮಾಹಿತಿ ಪ್ರಕಾರ ಒಂದಷ್ಟು ಚಿಕ್ಕ ಪುಟ್ಟ ನಾಟಕಗಳಲ್ಲಿ ಇವರು ಅಭಿನಯಿಸಿದ್ರಂತೆ ಆ ನಾಟಕದ ಗೀಳು ಇವರಿಗೆ ಸ್ವಲ್ಪ ಮಟ್ಟಿಗೆ ಇತ್ತು ಹೀಗಾಗಿ ಹಳ್ಳಿ ಮೇಸ್ಟ್ರು ಸಿನಿಮಾದಲ್ಲಿ ಅಷ್ಟು ಚೆನ್ನಾಗಿ ಡೈಲಾಗ್ ಹೇಳೋದಕ್ಕೆ ಮತ್ತು ಅಷ್ಟು ಚೆನ್ನಾಗಿ ಆಕ್ಟ್ ಮಾಡೋದಕ್ಕೆ ಸಾಧ್ಯ ಆಯಿತು ಈ ಮೂಲಕ ಅವರು ಅಳ್ಳಿ ಮೇಸ್ಟ್ರು ಸಿನಿಮಾಗೆ ಆಯ್ಕೆಯಾಗ್ತಾರೆ ಮೊದಲೇ ಅವರಿಗೂ ಆತಂಕ ಇತ್ತಂತೆ ಸಿನಿಮಾ ತಂಡದವರಿಗೂ ಕೂಡ ಆತಂಕ ಇತ್ತು ಈ ಪಾತ್ರನೇ ಈ ಸಿನಿಮಾದಲ್ಲಿ ಪ್ರಮುಖ ರೀತಿಯಲ್ಲಿ ಬರ್ತಾ ಹೋಗುತ್ತೆ ಒಂದು ಹಾಸ್ಯ ಅಂತ ಬರುತ್ತೆ ಪಾತ್ರದ ಮೂಲಕ ಸಪರೇಟ್ ಆಗಿ ಯಾರು ಕೂಡ ಹಾಸ್ಯ ಪಾತ್ರಧಾರಿಗಳು ಆ ಸಿನಿಮಾದಲ್ಲಿ ಇಲ್ಲ ಈ ಮೂರು ಹುಡುಗರು ಇದ್ರಲ್ಲ ಇವರ ಮೂಲಕ ಹಾಗೆ ಬಿಂದಿ ಅವರ ಮೂಲಕ ಹಾಸ್ಯವನ್ನ ಹೊರತೆಗೆಯುವ ಕೆಲಸವನ್ನು ಆ ಸಿನಿಮಾದಲ್ಲಿ ಮಾಡಲಾಯಿತು ಈಗಿ ಒಂದು ಭಯ ಇತ್ತು ಆದ್ರೆ ಸಿನಿಮಾ ರೆಡಿ ಆಗುತ್ತೆ ಕಪ್ಪೆರಾಯ ಪಾತ್ರ ಸಿಕ್ಕಾಪಟ್ಟೆ ಅದ್ಭುತವಾಗಿ ಬಂದಿತು ಸಿನಿಮಾ ರಿಲೀಸ್ ಆದ್ಮೇಲಂತೂ ಇಡೀ ಕರ್ನಾಟಕಕ್ಕೆ ರೀಚ್ ಆಗಿಬಿಟ್ಟು ಅವರ ಹೆಸರು ಎಷ್ಟು ಜನಕ್ಕೆ ಗೊತ್ತೇ ಇಲ್ಲ ಫಕೀರಪ್ಪ ಅಂತ ಹೇಳಿ ಈಗಲೂ ಕೂಡ ಅವರನ್ನ ಬಹಳ ಪ್ರೀತಿಯಿಂದ ಎಲ್ಲರೂ ಕಪ್ಪೆ ರಾಯ ಅಂತ ಕರೀತಾರೆ ಆ ನಂತರ ಕಪ್ಪೆ ರಾಯ ಅವರ ಬದುಕು ಅದ್ಭುತ ಆಯ್ತು ಆ ಒಂದು ಸಿನಿಮಾ ಬಂದ್ಮೇಲೆ ಅದ್ಭುತವಾದಂತಹ ಅವಕಾಶಗಳು ಸಿಕ್ಕಿದ್ಯಾ ಇಲ್ಲ ಅವರು ಇನ್ನೊಂದು ಅವಕಾಶಕ್ಕಾಗಿ ಸಾಕಷ್ಟು ವರ್ಷಗಳ ಕಾಲ ಕಾಯ್ಬೇಕಾಯ್ತು ಯಾಕೆಂದ್ರೆ ಆ ಸಿನಿಮಾದಲ್ಲಿ ಅಂತದ್ದೊಂದು ಪಾತ್ರ ಇತ್ತು ಹೀಗಾಗಿ ಅವಕಾಶ ಮಾಡಿಕೊಟ್ರು ಅದೇ ರೀತಿಯಾದಂತಹ ಪಾತ್ರಗಳನ್ನು ಬೇರೆ ಬೇರೆ ಸಿನಿಮಾಗಳಲ್ಲೂ ಕೂಡ ಸೃಷ್ಟಿ ಮಾಡೋದಕ್ಕೆ ಸಾಧ್ಯನ ಹಾಸ್ಯ ಪಾತ್ರಕ್ಕೆ ಆಯ್ಕೆ ಮಾಡ್ಕೋತಾರೆ ಫಾರ್ ಎಕ್ಸಾಂಪಲ್ ಸಾಧು ಕೋಕಿಲ ಚಿಕ್ಕಣ್ಣ ಅವರೆಲ್ಲರೂ ಕೂಡ ಒಬ್ಬರಿದ್ರೆ ಸಾಕು ಆ ಸಿನಿಮಾ ಪೂರ್ತಿ ಹಾಸ್ಯವನ್ನ ಅವರೇ ಹೇಳ್ಕೊಂಡು ಹೋಗಿ ಬಿಡ್ತಾರೆ ಅಷ್ಟರ ಮಟ್ಟಿಗೆ ಫಕೀರಪ್ಪ ಅವರಿಗೆ ಹಾಸ್ಯವನ್ನ ಮಾಡೋದಕ್ಕೆ ಸಾಧ್ಯ ಆಗಲ್ಲ ಹೀಗಾಗಿ ಪಾತ್ರ ಸೃಷ್ಟಿಯೇ ಬಹಳ ಕಷ್ಟ ಆಗ್ತಿತ್ತು ಹಾಗಾಗಿ ಒಂದಷ್ಟು ವರ್ಷಗಳ ಕಾಲ ಅವರಿಗೆ ಅವಕಾಶಗಳು ಸಿಗಲಿಲ್ಲ ಆಮೇಲೆ ಒಂದಷ್ಟು ಸಿನಿಮಾಗಳಲ್ಲಿ ಅವರಿಗೆ ಅವಕಾಶಗಳು ಸಿಗ್ತಾ ಹೋಗುತ್ತೆ ಎನ್ನುವಂತಹ ಸಿನಿಮಾದಲ್ಲಿ ಅವರು ಅಭಿನಯಿಸುತ್ತಾರೆ ಕುಳ್ಳರ ಲೋಕ ಮತ್ತು ಕೆಂಗುಲಾಬಿ ಎನ್ನುವಂತಹ ಸಿನಿಮಾ ಮಹಾರಥ ಎನ್ನುವಂತಹ ಸಿನಿಮಾ ಮನಸ್ಸಿನ ಚಿತ್ತಾರ ಮತ್ತು ಇತ್ತೀಚೆಗೆ ಗಡ್ಡಪ್ಪ ಅವರೆಲ್ಲರೂ ಕೂಡ ಸೇರಿಕೊಂಡು ಚಿನ್ನದ ಬೊಂಬೆ ಎನ್ನುವಂತಹ ಒಂದು ಸಿನಿಮಾದಲ್ಲೂ ಕೂಡ ಆಕ್ಟ್ ಮಾಡಿದ್ದಾರೆ ಈ ಮೂಲಕ ಒಂದಷ್ಟು ಸಿನಿಮಾಗಳಲ್ಲಿ ಅವರು ಅಭಿನಯಿಸಿದ್ದಾರೆ ಹದಿನಾರು ಸಿನಿಮಾಗಳಲ್ಲಿ ಅಭಿನಯಿಸಿದ್ದಾರೆ ಜೊತೆಗೆ ಒಂದು ಖಾಸಗಿ ಕಂಪನಿಯಲ್ಲಿ ಕೆಲಸವನ್ನ ಮಾಡ್ತಾ ಇದ್ರು ಇದೆಲ್ಲದಕ್ಕೂ ಮಿಗಿಲಾಗಿ ಅವರ ಬಗ್ಗೆ ಒಂದು ಒಳ್ಳೆಯ ಮಾತನ್ನ ಹೇಳ್ಬೇಕಂದ್ರೆ ವಿಜಯಪುರದಲ್ಲಿ ಅವರು ಸ್ಪಂದನ ಎನ್ನುವಂತ ಅಂಗವಿಕಲರ ಸಂಘವನ್ನ ನಡೆಸಿದ್ದಾರೆ ವರ್ಷಕ್ಕೆ ಎರಡು ಅಂಗವಿಕಲ ಜೋಡಿಗಳನ್ನ ಅಂದ್ರೆ ವಿಕಲ ಚೇತನರ ಎರಡು ಜೋಡಿಗಳಿಗೆ ಮದುವೆ ಮಾಡಿಸುವಂತಹ ಕೆಲಸವನ್ನ ಇವರು ಮಾಡ್ತಿದ್ದಾರೆ ಇದಲ್ಲವೇ ಅದ್ಭುತವಾದಂತಹ ಕೆಲಸ ಇದಕ್ಕಿಂತ ಇನ್ನೇನು ಬೇಕು ಇವರಿಗೆ ಇವರಿಗೆ ಗೊತ್ತಿತ್ತು ನನಗೆ ಅವರೆಲ್ಲರೂ ಅಪಹಾಸ್ಯವನ್ನ ಅವಮಾನವನ್ನ ಎದುರಿಸುತ್ತಾರೆ ಹೀಗಾಗಿ ಅವರಿಗೆ ನಾನೇನಾದ್ರೂ ಮಾಡ್ಲೇಬೇಕು ಅಂತ ಹೇಳಿ ಫಕೀರಪ್ಪನವರು ಇದೀಗ ಅದ್ಭುತವಾದಂತಹ ಕೆಲಸವನ್ನ ಮಾಡ್ತಿದ್ದಾರೆ ವರ್ಷಕ್ಕೆ ಎರಡು ಜೋಡಿಗೆ ಮದುವೆಯನ್ನ ಮಾಡಿಸುತ್ತಿದ್ದಾರೆ ಹಾಗೆ ಒಂದಷ್ಟು ಜನರು ಕೂಡ ಇವರಿಗೆ ಸಹಾಯವನ್ನ ಮಾಡ್ತಿದ್ದಾರೆ ಸಿನಿಮಾದಲ್ಲಿ ಹೆಚ್ಚಾಗಿ ಗುರುತಿಸಿಕೊಳ್ತಿಲ್ಲ ಹೇಳಿಕೊಳ್ಳುವಂತಹ ಅವಕಾಶಗಳು ಬರ್ತಾ ಇಲ್ಲ ಏಕೆಂದ್ರೆ ಆಗ ಇದ್ದ ಫಕೀರಪ್ಪನವರಿಗೂ ಈಗಿರುವ ಫಕೀರಪ್ಪನವರಿಗೂ ದೇಹ ಭಾಷೆ ಸಹಜವಾಗಿಯೇ ಬದಲಾಗಿರುತ್ತದೆ ಆಗ ಮಾಡಿದ ಅಭಿನಯವನ್ನ ಈಗ ಮಾಡುವುದಕ್ಕೆ ಸಾಧ್ಯ ಆಗೋದಿಲ್ಲ ಹೀಗಾಗಿ ಬೇರೆ ಬೇರೆ ಕೆಲಸದಲ್ಲಿ ಅವರು ಗುರುತಿಸಿಕೊಂಡಿದ್ದಾರೆ ಇದರ ನಡುವೆ ಇದೀಗ ಎರಡ್ ಸಾವಿರದ ಹದಿನೇಳರಲ್ಲಿ ಹೆಚ್ಚು ಕಡಿಮೆ ಐದಾರು ವರ್ಷ ಆಯಿತು ಮದುವೆನೂ ಕೂಡ ಆಗಿದ್ದಾರೆ ಕವಿತಾ ಎನ್ನುವಂತಹ ಯುವತಿಯ ಜೊತೆಗೆ ಮದುವೆಯಾಗಿದ್ದಾರೆ ಅವರ ಹೈಟ್ ಮೂರು ಪಾಯಿಂಟ್ ಐದು ಫಕೀರಪ್ಪನವರ ಹೈಟ್ ಎರಡು ಪಾಯಿಂಟ್ ಐದು ಆದರೂ ಕೂಡ ಇಬ್ಬರ ಜೋಡಿ ನೋಡೋದಕ್ಕೆ ಬಹಳ ಚೆನ್ನಾಗಿದೆ ಇಬ್ರು ಕೂಡ ಆರಾಮಾಗಿ ಜೀವನವನ್ನ ನಡೆಸುತ್ತಿದ್ದಾರೆ ಅದಕ್ಕೆ ಹೇಳೋದು ಒಮ್ಮೊಮ್ಮೆ ನಮ್ಮ ಜೀವನದಲ್ಲಿ ದೇಹದ ನ್ಯೂನತೆಗಳನ್ನ ನೋಡಿ ಅಯ್ಯೋ ಈ ಜೀವನ ಸಾಕು ಅಂತ ಅನ್ಕೊಂತೀವಿ ಆದ್ರೆ ಅಂತವರಿಗೆಲ್ಲ ಫಕೀರಪ್ಪನವರು ಮಾದರಿ ಆಗ್ತಾರೆ ಕೂಡ ಕೂಡ ತಪ್ಪಾಗೋದಿಲ್ಲ ಸದ್ಯ ಅವರ ಅದ್ಭುತವಾಗಿದೆ ಯಾವುದೇ ರೀತಿಯಲ್ಲೂ ಕೂಡ ಸಮಸ್ಯೆ ಇಲ್ಲದ ರೀತಿಯಲ್ಲಿ ಅವರ ಜೀವನ ಸಾಕ್ತಾ ಇದೆ ಹೀಗೆ ಸಾಗ್ಲಿ ಅಂತ ನಾವೆಲ್ಲರೂ ಕೂಡ ಆಶಿಸೋಣ ಇದೇ ಸಂದರ್ಭದಲ್ಲಿ ಅವರಿಗೆ ಒಂದಷ್ಟು ಸಹಾಯವನ್ನು ಕೂಡ ಅವರು ನಿರೀಕ್ಷೆ ಮಾಡ್ತಾ ಇದ್ದಾರೆ ಅಂದ್ರೆ ಅಂಗವಿಕಲರ ಸಂಘವನ್ನ ಮಾಡ್ಕೊಂಡಿದ್ದಾರಲ್ವಾ ಮೂಲಕ ಇನ್ನೊಂದಷ್ಟು ಜನರಿಗೆ ಹೆಚ್ಚಾಗಿ ಸಹಾಯ ಮಾಡಬೇಕು ಎನ್ನುವಂತಹ ಕಾರಣಕ್ಕಾಗಿ ಇನ್ನು ಈ ಬಗ್ಗೆ ನೀವೇನಂತೀರಾ ತಪ್ಪದೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ ಧನ್ಯವಾದಗಳು